ಸ್ನೇಹಿತರೇ, ಹಾಗೂ 8ನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಘಟಕವನ್ನು ಅಧ್ಯಯನ ಮಾಡೋಣ. ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಘಟಕದಲ್ಲಿ ಇವತ್ತು ಕಲಿಯಬಹುದಾದ ಕಲಿಕಾ ಅಂಶಗಳ ಬಗ್ಗೆ ನೋಡೋಣ. ಬೆಳೆ ಮತ್ತು ಕೃಷಿ ಪದ್ಧತಿಗಳು, ಕೃಷಿ ಪದ್ಧತಿಗಳಲ್ಲಿ ಖಾರಿ ಬೆಳೆಗಳು ಮತ್ತು ರಬಿ ಬೆಳೆಗಳು ಅಂತ ಬರಲಾಗ್ತದೆ. ಆಮೇಲೆ ಬೆಳೆ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು, ಮಣ್ಣನ್ನು ಹದಗೊಳಿಸುವುದು, ಬಿತ್ತನೆ, ಸಾವಯವ ಗೊಬ್ಬರ, ರಸಗೊಬ್ಬರಗಳನ್ನು ಸೇರಿಸುವುದು, ನೀರಾವರಿ, ಕಳೆಗಳಿಂದ ರಕ್ಷಣೆ, ಕೊಯ್ಲು, ಸಂಗ್ರಹಣೆ ಬರ್ತದೆ. ಆಮೇಲೆ ಕೃಷಿ ಉಪಕರಣಗಳು, ಕೃಷಿ ಪದ್ಧತಿ, ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂಥ ಇವುಗಳ ಬಗ್ಗೆ ಅಧ್ಯಯನ ಮಾಡಿದರೆ ಇಡೀ ಸಂಪೂರ್ಣವಾಗಿರ್ತಕ್ಕಂಥ ಈ ಘಟಕ ಅರ್ಥವಾಗ್ತದೆ. ಈಗ ಒಂದೊಂದಾಗಿ ಅಧ್ಯಯನ ಮಾಡ್ಕೊತ ಸಾಕು. ನಮ್ಮ ಪ್ರಾರಂಭದಲ್ಲಿ ಬೆಳೆಯ ಬಗ್ಗೆ ತಿಳ್ಕೊಂಡು ನೋಡಿರಿ. ಬೆಳೆ ಅಂತ ಎದಕ್ಕೆ ಇರಲಾಗ್ತದೆ, ಅದಕ್ಕಿಂತ ಮುಂಚೆ ಕೃಷಿ ಪದ್ಧತಿಗಳು ಅಂದರೆ ತಿಳ್ಕೊಂಡು. ಕೃಷಿ ಪದ್ಧತಿ ಅಂದರೆ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನು ಕೃಷಿ ಪದ್ಧತಿ ಅಂತ ಕರೆಯಲಾಗ್ತದೆ. ಯಾಕೆ ಒಂದಿಷ್ಟ ಕಾಲಾವಧಿಯಲ್ಲಿ ರೈತರು ಅನೇಕ ಚಟುವಟಿಕೆಗಳನ್ನು ಮಾಡ್ತಾರೆ. ಕೃಷಿ ಬಿತ್ತನೆ ಮಾಡೋದು, ಅದು ಮಣ್ಣನ್ನು ಹದಗೊಳಿಸೋದು, ಬಿತ್ತನೆ ಮಾಡೋದು, ಹೀಗೆಲ್ಲ ಬೇರೆ ಬೇರೆ ಪ್ರಕ್ರಿಯೆಗಳಿರ್ತವೆ. ಅಂಥ ಅನೇಕ ಚಟುವಟಿಕೆಗಳನ್ನ ಕೃಷಿ ಪದ್ಧತಿ ಅಂತ ಕರೆಯಲಾಗ್ತದೆ. ಇನ್ನು ಬೆಳೆ ಅಂದರೆ ಏನು ನೋಡಿರಿ. ಬೆಳೆ ಅಂತ ಎದಕ್ಕೆ ಇರಲಾಗ್ತದೆ ಅಂದರೆ ಒಂದೇ ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡೋದು. ಒಂದು ಸ್ಥಳದಲ್ಲಿ ಒಂದು ಬೆಳೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡೋದಕ್ಕೆ ಬೆಳೆ ಅಂತ ಕರೆಯಲಾಗ್ತದೆ. ಹಂಗಾರೆ ಭಾರತ ದೇಶವನ್ನು ನೋಡಿದಾಗ ಭಾರತ ಒಂದು ವಿಶಾಲವಾದ ದೇಶ. ಉಷ್ಣಾಂಶ, ತೇವಾಂಶ ಮತ್ತು ಮಳೆಯ ಹವಾಮಾನ ಪರಿಸ್ಥಿತಿಗಳು ಸಹ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಭಾರತದಲ್ಲಿ ಬದಲಾವಣೆ ಆಗ್ತದೆ. ಇದರಿಂದಾಗಿ ದೇಶದ ವಿವಿಧ ಭಾಗಗಳಲ್ಲಿ ವೈವಿಧ್ಯಮಯವಾದ ಬೆಳೆಗಳನ್ನು ಬೆಳೆಸಲಾಗ್ತದೆ ಭಾರತದಲ್ಲಿ. ಇನ್ನು ಬೆಳೆಗಳನ್ನು ನಾವು ಪ್ರಮುಖವಾಗಿ ಎರಡು ವಿಧಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ಯಾವ ಋತುಮಾನಕ್ಕೆ ಯಾವ ಬೆಳೆಗಳನ್ನು ಬೆಳೀತಲ್ಲ ಆ ಋತುಮಾನಕ್ಕೆ ಅನುಗುಣವಾಗಿ ಬೆಳೆಗಳನ್ನು ಎರಡು ವಿಧಗಳಾಗಿ ಮಾಡಲಾಗ್ತದೆ. ಒಂದು ಖಾರಿಫ್ ಬೆಳೆಗಳು, ಇನ್ನೊಂದು ರಬಿ ಬೆಳೆಗಳಂತ ಬರ್ತದೆ. ಖಾರಿಫ್ ಬೆಳೆಗಳಂದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಅಂತ ಕರೆಯಲಾಗ್ತದೆ. ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಅಂತ ಕರೆಯಲಾಗ್ತದೆ. ಇದರ ಅವಧಿ ಜೂನಿಂದ ಸೆಪ್ಟೆಂಬರ್ವರೆಗೆ ಇರ್ತದೆ. ಜೂನಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ ತಿಂಗಳವರೆಗೆ ಇರ್ತದೆ. ಉದಾಹರಣೆಗೆ ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ. ಖಾರಿಫ್ ಬೆಳೆಗಳು ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ. ಇನ್ನು ರಬಿ ಬೆಳೆಗಳಂದರೆ ಚಳಿಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ರಬಿ ಬೆಳೆಗಳು, ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ರಬಿ ಬೆಳೆಗಳು ಅಂತ ಕರೀತಾರೆ. ಕಾಲಾವಧಿ ಅಕ್ಟೋಬರ್ನ ಹಿಡ್ಕೊಂಡು ಮಾರ್ಚ್ವರೆಗೆ, ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಚಳಿ ಇರ್ತಕ್ಕಂಥದ್ದು. ಇಲ್ಲಿ ಬೆಳೀತಕ್ಕಂಥದ್ದು ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಅಗಸೆ. ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಅಗಸೆ. ಇನ್ನು ಬೆಳೆ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು ಅಂದಾಗ ನಿಮ್ಗೆ ಈಗಾಗಲೇ ಹೇಳಿದನು ಕೃಷಿ ಪದ್ಧತಿ ಅಂತ ಎದಕ್ಕೆ ಕರೆಯಲಾಗ್ತದೆ. ಒಂದು ನಿಷ್ಠ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳತಕ್ಕಂಥ ಅನೇಕ ಚಟುವಟಿಕೆಗಳನ್ನ ಕೃಷಿ ಪದ್ಧತಿಗಳಂತ ಕರೆಯಲಾಗ್ತದೆ. ಹಂಗಾರೆ ಕೃಷಿ ಪದ್ಧತಿಯ ಮೂಲಭೂತ ಪದ್ಧತಿಯ ಹಂತಗಳಂದಾಗ ಒಂದು ಮಣ್ಣನ್ನು ಹದಗೊಳಿಸೋದು, ಎರಡು ಬಿತ್ತನೆ ಮಾಡುವುದು, ಮೂರು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು, ಆಮೇಲೆ ನಾಲ್ಕು ನೀರಾವರಿ, ಐದು ಕಳೆಗಳಿಂದ ರಕ್ಷಣೆ, ಆರು ಕೊಯ್ಲು, ಆಮೇಲೆ ಏಳನೇ ವಿಧಾನ ಸಂಗ್ರಹಣೆ. ಈ ರೀತಿ ಮಣ್ಣನ್ನು ಹದ ಮಾಡೋದನ್ನು ಹಿಡ್ಕೊಂಡು ಸಂಗ್ರಹಣೆ ಮಾಡೋರಿಗೆ ಇವು ಬೆಳೆ ಕೃಷಿ ಪದ್ಧತಿಯ ಪ್ರಮುಖ ಏಳು ಹಂತಗಳು. ಎಷ್ಟು ಏಳು ಹಂತಗಳು? ಮಣ್ಣನ್ನು ಹದಗೊಳಿಸೋದು, ಬಿತ್ತನೆ, ಸಾವಯವ ಗೊಬ್ಬರ, ರಸಗೊಬ್ಬರ ಸೇರಿಸೋದು, ನೀರಾವರಿ, ಕಳೆಗಳಿಂದ ರಕ್ಷಣೆ, ಕೊಯ್ಲು, ಸಂಗ್ರಹಣೆ. ಅಂದರೆ ಮಣ್ಣನ್ನು ಹದಗೊಳಿಸೋದು ಅಂದರೆ ಏನು? ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿರ್ತದೆ. ಇದರ ಮುಖ್ಯ ಕಾರ್ಯವೇನೆಂದರೆ ಮಣ್ಣನ್ನು ತಿರುವು ಹಾಕುವುದು ಅಥವಾ ಮಣ್ಣನ್ನು ಸಡಿಲುಗೊಳಿಸೋದು. ಮಣ್ಣನ್ನು ತಿರುವು ಹಾಕೋದು ಅಥವಾ ಮಣ್ಣನ್ನು ಸಡಿಲುಗೊಳಿಸೋದು. ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗ್ತದೆ. ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಸಡಿಲವಾದ ಮಣ್ಣು ಅವುಗಳು ಸುಲಭವಾಗಿ ಉಸಿರಾಟಕ್ಕೆ ಅನುವು ಮಾಡಿಕೊಡ್ತದೆ. ಇನ್ನು ಮಣ್ಣಿನಲ್ಲಿರುವ ಎರೆಹುಳುಗಳು ಮತ್ತು ಸೂಕ್ಷ್ಮಜೀವಿಗಳ ಬೆಳವಣಿಗೆಗೂ ಸಹ ಇದು ಸಹಾಯವನ್ನು ಮಾಡ್ತದೆ. ಈ ಜೀವಿಗಳು ರೈತನ ಮಿತ್ರ ಅಂತ ಕರೆಯಲಾಗ್ತದೆ. ಎರೆಹುಳುಗಳನ್ನ ರೈತನ ಮಿತ್ರ ಅಂತ ಕರೆಯಲಾಗ್ತದೆ. ಯಾಕಂದರೆ ಇವುಗಳು ಮಣ್ಣನ್ನು ತಿರುವು ಹಾಕಿ ಸಡಿಲುಗೊಳಿಸ್ತಾವೆ ಮತ್ತು ಹ್ಯೂಮಸ್ಸನ್ನು ಮಣ್ಣಿಗೆ ಸೇರಿಸ್ತಕ್ಕಂಥ ಕಾರ್ಯವನ್ನು ಪ್ರಮುಖವಾಗಿ ಮಾಡ್ತಾವೆ.
ಇನ್ನು ಮಣ್ಣನ್ನು ಹದಗೊಳಿಸೋದು ಅಂತದ್ರಲ್ಲಿ ಬಂದಾಗ ಮಣ್ಣನ್ನು ಹದಗೊಳಿಸೋದಂದ್ರೆ ಏನು? ಕೇವಲ ಕೆಲವು ಸೆಂಟಿಮೀಟರ್ಗಳಷ್ಟು ದಪ್ಪದಾದ ಮಣ್ಣಿನ ಮೇಲ್ಪದರವು ಸಸ್ಯದ ಬೆಳವಣಿಗೆಯನ್ನು ಬೆಂಬಲಿಸುವುದರಿಂದ ಅದನ್ನು ಸಡಿಲಗೊಳಿಸುವ ಪ್ರಕ್ರಿಯೆ ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರ್ತದೆ. ಹೀಗೆ ಮಣ್ಣನ್ನು ತಿರುವು ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಗೆ ಉಳುಮೆ ಮಾಡುವಿಕೆ ಅಂತ ಕರೆಯಲಾಗ್ತದೆ. ಅಂದರೆ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸಬೇಕಾದ್ರೆ ಬಳಕೆ ಮಾಡುವ ವಸ್ತು ಯಾವುದಂದ್ರೆ ಪ್ರಮುಖವಾಗಿ ಹಿಂದಿನ ಕಾಲದಲ್ಲಿ ಎತ್ತುಗಳ ಮೂಲಕ ನೇಗಿಲನ್ನು ಹೂಡಿ ಉಳುಮೆ ಮಾಡಲಾಗ್ತದೆ. ಉಳುಮೆ ಮಾಡಿದ ಜಮೀನಿನ ಮಣ್ಣನ್ನು ದೊಡ್ಡ ಚೂರುಗಳನ್ನು ಹೊಂದಿರಬಹುದು ಅಥವಾ ಹೆಂಟೆಗಳನ್ನು ಹೊಂದಿರಬಹುದು. ಅಂದರೆ ಉಳುಮೆ ಮಾಡಬೇಕಾದ್ರೆ ರೆಂಟೆ ಕುಂಟೆಯನ್ನು ಮಾಡ್ತಾರೆ. ಇತ್ತೀಚೆಗೆ ಟ್ರ್ಯಾಕ್ಟರ್ ಮೂಲಕ ನೇಗಿಲನ್ನು ಬಳಕೆ ಮಾಡ್ತಿದ್ದಾರೆ. ದೊಡ್ಡದಾದ ಚೂರುಗಳನ್ನು ನಾವು ಹೆಂಡೆಗಳ ಅಂತ ಕರಿತೀವಿ. ಈ ಹೆಂಡೆಗಳನ್ನು ಒಡೆಯುವುದು ಅತಿ ಮುಖ್ಯವಾಗಿರ್ತದೆ. ಬಿತ್ತನೆ ಮಾಡುವ ಮತ್ತು ನೀರಾವರಿ ಉದ್ದೇಶಗಳಿಗಾಗಿ ಜಮೀನನ್ನು ಮಟ್ಟ ಮಾಡಬೇಕಾಗ್ತದೆ. ಮಟ್ಟ ಅಂದರೆ ಲೆವಲಿಂಗ್ ಮಾಡಬೇಕಾಗ್ತದೆ. ಅದಕ್ಕೆ ಲೆವಲರ್ ಎಂಬ ಉಪಕರಣ ಬಳಕೆ ಮಾಡಿ ಮಣ್ಣನ್ನು ಸಮತಟ್ಟಗೊಳಿಸಲಾಗ್ತದೆ, ಮಟ್ಟವನ್ನು ಹಾಕಲಾಗ್ತದೆ. ಇನ್ನು ಮಣ್ಣನ್ನು ಮಟ್ಟ ಹಾಕೋಕ್ಕೆ ಬಳಕೆ ಮಾಡುವ ಕೃಷಿ ಉಪಕರಣಗಳು ಯಾವಂದರೆ ಹೆಚ್ಚಿನ ಇಳುವರಿಯನ್ನು ಪಡಿಬೇಕಾದ್ರೆ ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಸಣ್ಣ ಕಣಗಳ ಗಾತ್ರ ಪುಡಿ ಮಾಡುವುದು ಅವಶ್ಯಕವಾಗಿರ್ತದೆ. ಇಂಥ ಸಲಕರಣೆಗಳು ಅಂದರೆ ನೇಗಿಲು, ಎಡೆಕುಂಟೆ, ಕಲ್ಟಿವೇಟರ್ ಅಂತ ಬರ್ತದೆ. ಇಲ್ಲಿ ನೇಗಿಲು ಇತ್ತು, ನೇಗಿಲು ಹಿಡಿದ ರೈತನ ನೋಡಿದಾಗ ಇಲ್ಲಿ ನೇಗಿಲ ರಚನೆ ನೋಡಿದಾಗ ನೇಗಿಲ ರಚನೆಯಲ್ಲಿ ನೇಗಿಲು ಕುಳ ಇರ್ತದೆ, ಈಚು ಇರ್ತದೆ, ಆಮೇಲೆ ನೊಗವನ್ನು ಬಳಕೆ ಮಾಡಲಾಗ್ತದೆ. ನೇಗಿಲು ಮಣ್ಣನ್ನು ಉಳುಮೆ ಮಾಡಲು ಆಮೇಲೆ ಬೇಗನೆ ಬೆಳೆಗಳಿಗೆ ಗೊಬ್ಬರಗಳನ್ನು ಹಾಕಲು, ಕಳೆಗಳನ್ನು ತೆಗೆಯಲು, ಮಣ್ಣನ್ನು ಪುಡಿ ಮಾಡಲು ಮುಂತಾದ ಕೆಲಸಗಳಿಗೆ ಇದನ್ನು ಪ್ರಮುಖವಾಗಿ ಬಳಕೆ ಮಾಡಲಾಗ್ತದೆ. ಅಂದರೆ ನೇಗಿಲು ಅಂದಾಗ ಮಣ್ಣನ್ನು ಉಳುಮೆ ಮಾಡಲು, ಬೆಳೆಗೆ ಗೊಬ್ಬರಗಳನ್ನು ಹಾಕಲು, ಕಳೆಗಳನ್ನು ತೆಗೆಯಲು, ಮಣ್ಣನ್ನು ಪುಡಿ ಮಾಡಲು ಮುಂತಾದ ಕೆಲಸಗಳಿಗೆ ಇದನ್ನು ಬಳಕೆ ಮಾಡಲಾಗ್ತದೆ. ಇದರ ರಚನೆ ಹೆಂಗಿರ್ತದೆ ಅಂದರೆ ನೇಗಿಲನ್ನು ಮರದಿಂದ ಮಾಡಲಾಗಿದ್ದು ಇದು ಬಲಯುತವಾದ ತ್ರಿಕೋನಾಕಾರದ ಕಬ್ಬಿಣದ ಚೂರನ್ನು ಹೊಂದಿದ್ದು ಇದನ್ನು ನೇಗಿಲಿನ ಕುಳ ಅಂತ ಕರೆಯಲಾಗ್ತದೆ. ಉದ್ದನೆಯ ಮರದ ತುಂಡು ನೇಗಿಲಿನ ಮುಖ್ಯ ಭಾಗವಾಗಿದ್ದು ಇದನ್ನು ಈಚು ಎಂದು ಕರೆಯುತ್ತಾರೆ. ಈಚಿನ ಒಂದು ತುದಿಯಲ್ಲಿ ಹಿಡಿತವಿರ್ತದೆ, ಇನ್ನೊಂದು ತುದಿಯನ್ನು ಎತ್ತುಗಳು ಕುತ್ತಿಗೆ ಮೇಲಿಡುವ ನೊಗಕ್ಕೆ ಕಟ್ಟಲಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಕಬ್ಬಿಣದ ನೇಗಿಲು ಸ್ಥಳೀಯವಾಗಿ ದೊರಕುವ ಮರಗಳ ನೇಗಿಲನ್ನು ಬದಲಿಸುತ್ತಿವೆ. ಇನ್ನು ಎಡೆಕುಂಟಿ ಬಂದಾಗ ಎಡೆಕುಂಟಿ ಇದೊಂದು ಸರಳವಾದ ಉಪಕರಣವಾಗಿದ್ದು ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸಲಾಗ್ತದೆ. ಇದು ಮರ ಅಥವಾ ಕಬ್ಬಿಣದಿಂದ ಉದ್ದನೆಯ ತುಂಡನ್ನು ಹೊಂದಿರ್ತದೆ, ಅಗಲವಾದ ಮತ್ತು ಒಂದು ಕಬ್ಬಿಣದ ತಟ್ಟೆಯಂತಹ ರಚನೆಯನ್ನು ಹೊಂದಿರ್ತದೆ. ಇದು ಇನ್ನೊಂದರ ತುದಿಯಲ್ಲಿ ಅಳವಡಿಸಲಾಗಿರ್ತದೆ. ಇದು ಬ್ಲೇಡ್ನಂತೆ ಕೆಲಸವನ್ನು ಮಾಡ್ತದೆ, ಚಿತ್ರದಲ್ಲಿ ನೋಡಿದಾಗ ಈ ರೀತಿ ಇರ್ತದೆ. ಹಿಡಿಕೆ, ಕೈ ಹಿಡಿಕೆ, ಬಾಗಿದ ತಟ್ಟೆ, ಸರಳು, ನೊಗ ಇರ್ತದೆ. ಇದು ಎಡೆಕೊಂಟೆ. ಇನ್ನು ಕಲ್ಟಿವೇಟರ್ ಅಂದಾಗ ಟ್ಯಾಕ್ಟರ್ನಿಂದ ಎಳೆಯಬಹುದಾದ ಕಲ್ಟಿವೇಟರ್ನಿಂದ ಉಳುಮೆ ಮಾಡಲಾಗ್ತದೆ. ಕಲ್ಟಿವೇಟರ್ ಬಳಕೆಯಿಂದ ದೈಹಿಕ ಶ್ರಮ ಏನಾಗಿದೆ, ದೈಹಿಕ ಶ್ರಮ ಸಮಯ ಸಾಕಷ್ಟು ಉತ್ತಾಯವಾಗಿದೆ. ಯಾಕಂದರೆ ಅತಿ ಹೆಚ್ಚಾಗಿ ಸಾಲುಗಳನ್ನು ಇದು ಏಕಕಾಲದಲ್ಲಿ ಮಾಡ್ತಕ್ಕಂಥದ್ದು, ಅದಕ್ಕೆ ಸಮಯ ಉತ್ತಾಯ ಆಗ್ತದೆ, ಬೇಗನೆ ಕೆಲಸ ಮುಗೀತದೆ. ಇನ್ನು ಎರಡನೇ ಹಂತ ಮಣ್ಣನ್ನು ಹದಗೊಳಿಸಿದ ನಂತರ ಎರಡನೇ ಹಂತ ಏನು ಮಾಡಲಾಗ್ತದೆ? ಬಿತ್ತನೆ ಮಾಡಲಾಗ್ತದೆ. ಬಿತ್ತನೆಯು ಬೆಳೆಯ ಉತ್ಪಾದನೆಯ ಅತ್ಯಂತ ಪ್ರಮುಖ ಹಂತವಾಗಿರ್ತದೆ. ಬಿತ್ತನೆಯ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರವಾದ ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ರೈತರು ಅಧಿಕ ಇಳುವರಿ ನೀಡುವ ಬೀಜಗಳ ಬಳಕೆ ಹೆಚ್ಚಿನ ಆದ್ಯತೆ ನೀಡ್ತಾರೋ, ಬೀಜಗಳ ಆಯ್ಕೆ ಉತ್ತಮ ಮತ್ತು ಆರೋಗ್ಯಕರ ಬೀಜಗಳನ್ನು ಆಯ್ಕೆ ಮಾಡುವ ಅವಶ್ಯಕತೆ ಇರ್ತದೆ. ಇನ್ನು ಬೀಜಗಳನ್ನು ಆಯ್ಕೆ ಮಾಡಬೇಕಾದ್ರೆ ನೀರಿನಲ್ಲಿ ಬೀಜಗಳನ್ನು ಹಾಕಿದಾಗ ನೀರಿನಲ್ಲಿ ಮುಳುಗ್ತಕ್ಕಂಥ ಬೀಜಗಳು, ಟೊಳ್ಳಾದ ಬೀಜಗಳು ಅಂದಾಗ ಇಲ್ಲ, ಅವು ಟೊಳ್ಳಾದ ಬೀಜಗಳಲ್ಲ, ನೀರಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಬೀಜಗಳು ಟೊಳ್ಳಾದ ಬೀಜಗಳಿರ್ತವೆ, ಮುಳುಗಿರ್ತಕ್ಕಂಥ ಬೀಜಗಳು ಉತ್ತಮ ಬೀಜ ಆಗಿರ್ತವೆ, ಅಂಥವುಗಳನ್ನು ಆಯ್ಕೆ ಮಾಡಬೇಕಾಗ್ತದೆ. ಇನ್ನು ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆಗಳ ಬಗ್ಗೆ ಇಲ್ಲಿ ಚಿತ್ರದಲ್ಲಿ ಕೊಡಲಾಗಿದೆ. ನೋಡ್ರಿ, ಕೂರಿಗೆ ಇದು ಆಲಿಕೆಯಂತಹ ಆಕಾರದ ಸಲಕರಣೆಯಾಗಿದ್ದು ಬೀಜಗಳನ್ನು ಆಲಿಕೆಯಂತಹ ಭಾಗದಲ್ಲಿ ತುಂಬಲಾಗ್ತದೆ. ಅವು ಚುಪ್ಪಾದ ತುದಿಗಳನ್ನು ಹೊಂದಿದ ಎರಡು ಅಥವಾ ಮೂರು ಕೊಳವೆಗಳ ಮೂಲಕ ಕೆಳಗೆ ಬರ್ತವೆ. ಈ ತುದಿಗಳು ಮಣ್ಣಿನಾಳಕ್ಕೆ ಬೀಜವನ್ನು ಬಿತ್ತುತ್ತವೆ. ಇನ್ನು ಯಾಂತ್ರಿಕ ಕೂರಿಗೆ, ಈಗಿನ ದಿನಗಳಲ್ಲಿ ಟ್ಯಾಕ್ಟರ್ನ ಸಹಾಯದಿಂದ ಯಾಂತ್ರಿಕ ಕೂರಿಗೆಯನ್ನು ಸೀಡ್ ಡ್ರಿಲ್ ಅಂತ ಕರೆಯಲಾಗ್ತದೆ ಬಳಸಿ
ಬಿತ್ತನೆಯನ್ನು ಮಾಡಲಾಗ್ತದೆ. ಈ ಸಲಕರಣೆಯು ಸರಿಯಾಗಿ ಆಳದಲ್ಲಿ ಮತ್ತು ಅಂತರಗಳಲ್ಲಿ ಒಂದೇ ರೀತಿಯ ಬೀಜಗಳನ್ನು ಬಿತ್ತನೆ ಮಾಡ್ತದೆ. ಬಿತ್ತನೆಯ ನಂತರ ಬೀಜಗಳು ಮಣ್ಣಿಂದ ಮುಚ್ಚುವುದರಿಂದ ಇದು ಖಚಿತಪಡಿಸುತ್ತದೆ. ಇನ್ನು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸ್ತಕ್ಕಂಥ ಹಂತ, ಇದು ಮೂರನೇ ಹಂತ. ಸಸ್ಯಗಳ ಆರೋಗ್ಯಕರವಾದ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವ ಪದಾರ್ಥಗಳನ್ನು ಸಾವಯವ ಗೊಬ್ಬರ ಮತ್ತು ಅಥವಾ ರಸಗೊಬ್ಬರಗಳು ಅಂತ ಕರೆಯಲಾಗ್ತದೆ. ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಅಂತ ಕರೆಯಲಾಗ್ತದೆ. ನಿರಂತರವಾಗಿ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿ ಕೆಲವು ಪೋಷಕಾಂಶಗಳ ಕೊರತೆ ಉಂಟಾಗ್ತದೆ. ಆದುದರಿಂದ ಮಣ್ಣಿಗೆ ಪುನಃ ಪೋಷಕಾಂಶಗಳನ್ನು ಸೇರಿಸಲು ರೈತರು ಅವಶ್ಯಕವಾಗಿ ಜಮೀನಿಗೆ ಗೊಬ್ಬರಗಳನ್ನು ಹಾಕಬೇಕಾಗ್ತದೆ. ಈ ಪ್ರಕ್ರಿಯೆಗಳನ್ನು ಗೊಬ್ಬರ ನೀಡಿಕೆ ಅಂತ ಕರೆಯಲಾಗ್ತದೆ. ಹಂಗಾರೆ ಗೊಬ್ಬರ ಅಂದಾಗ, ಗೊಬ್ಬರ ಅನ್ನೋದು ರಾಸಾಯನಿಕ ಪದಾರ್ಥವಾಗಿದ್ದು ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳ ವಿಘಟನೆಯಿಂದ ಪಡೆಯಲಾಗ್ತದೆ. ರೈತರು ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನು ಬಯಲು ಪ್ರದೇಶಗಳ ಗುಂಡಿಗಳಲ್ಲಿ ರಾಶಿ ಹಾಕಿ ವಿಘಟನೆ ಹೊಂದಲು ಬಿಡುತ್ತಾರೆ. ಕೆಲವು ಸೂಕ್ಷ್ಮಜೀವಿಗಳಿಂದ ವಿಘಟನೆ ಕ್ರಿಯೆ ನಡೀತದೆ. ವಿಘಟನೆ ಹೊಂದಿದ ಪದಾರ್ಥಗಳನ್ನು ಸಾವಯವ ಗೊಬ್ಬರವಾಗಿ ಬಳಸಲಾಗುತ್ತಿದೆ. ರಸಗೊಬ್ಬರ ಅಂದಾಗ ರಾಸಾಯನಿಕ ಪದಾರ್ಥಗಳಾಗಿದ್ದು ಒಂದು ನಿರ್ದಿಷ್ಟ ಪೋಷಕಾಂಶಗಳು ಹೆಚ್ಚಾಗಿ ಹೊಂದಿರ್ತವೆ. ಇವು ಸಾವಯವ ಗೊಬ್ಬರಗಳನ್ನು ಭಿನ್ನವಾಗಿದ್ದ ಕಾರ್ಖಾನೆಗಳಲ್ಲಿ ತಯಾರಿಸಲಾಗ್ತದೆ. ಉದಾಹರಣೆಗೆ ಯೂರಿಯಾ ಇರ್ಬೋದು, ಅಮೋನಿಯಾ ಇರ್ಬೋದು, ಸಲ್ಫೇಟ್ ಇರ್ಬೋದು, ಸೂಪರ್ ಫಾಸ್ಫೇಟ್ ಇರ್ಬೋದು, ಎನ್ ಪಿ ಕೆ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಸಿಯಂ ಯುಕ್ತ ಗೊಬ್ಬರ, ಎನ್ ಪಿ ಕೆ ಗೊಬ್ಬರ ಇರ್ಬೋದು. ಇನ್ನು ರಸಗೊಬ್ಬರ ಅಂದಾಗ ನೋಡಿ, ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂ ಅಂದಾಗ ಹೆಲ್ದಿಯಾಗಿ ಪೊಲೇಜ್ ಬೆಳಿಬೇಕಾದ್ರೆ, ಎಲೆಗಳು ಅರಳಬೇಕಾದ್ರೆ ಬೇಕಾಗ್ತದೆ. ಸ್ಟ್ರಾಂಗ್ ರೂಟ್ ಬೇರುಗಳು ಉದ್ದವಾಗಿ ಬೆಳಿಬೇಕಾಗ್ತದೆ. ಆಟ್ಲಿ ಗ್ರೋತ್ ಸಮೃದ್ಧವಾಗಿ ಬೆಳವಣಿಗೆ ಆಗಬೇಕಾದ್ರೆ ಪೊಟ್ಯಾಸಿಯಂ ಬೇಕಾಗ್ತದೆ. ನೋಡಿ, ರಸಗೊಬ್ಬರಗಳ ಬಳಕೆಯು ಗೋಧಿ, ಭತ್ತ ಮತ್ತು ಜೋಳಗಳಂತಹ ಬೆಳೆಗಳ ಅಧಿಕ ಇಳುವರಿ ಪಡೆಯಲು ರೈತರಿಗೆ ಸಹಾಯಕವಾಗಿದೆ. ಆದರೆ ರಸಗೊಬ್ಬರಗಳ ಅಧಿಕ ಬಳಕೆಯಿಂದಾಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ರಸಗೊಬ್ಬರಗಳು ಜಲಮಾಲಿನ್ಯಕಾರದ ಆಕರವಾಗಿದೆ. ಆದ್ದರಿಂದ ಫಲವತ್ತತೆಯನ್ನು ಕಾಪಾಡಲು ರಸಗೊಬ್ಬರಗಳ ಬದಲಿಗೆ ಸಾವಯವ ಗೊಬ್ಬರಗಳನ್ನು ಬಳಸಬೇಕಾಗ್ತದೆ. ಎರಡು ಬೆಳೆಗಳ ನಡುವೆ ಸ್ವಲ್ಪ ಕಾಲ ಜಮೀನನ್ನು ಉಳುಮೆ ಮಾಡದೆ ಬಿಡಬೇಕಾಗ್ತದೆ. ಇನ್ನು ಸಾವಯವ ಗೊಬ್ಬರಗಳ ಬಳಕೆಯು ಮಣ್ಣಿನ ಸಂರಚನೆ ಮತ್ತು ಅದರ ನೀರು ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನು ಉತ್ತಮಪಡಿಸ್ತದೆ. ಇದು ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡ್ತದೆ. ಇನ್ನು ಉತ್ತರ ಭಾರತದ ರೈತರು ಲೆಗುಮ್ ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆಯುತ್ತಾರೆ. ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೆಯುತ್ತಾರೆ. ಹೀಗೆ ಮಣ್ಣಿನಲ್ಲಿ ನೈಟ್ರೋಜನ್ ಮರುಭರ್ತಿ ಮಾಡಲು ಸಹಾಯ ಮಾಡ್ತದೆ. ಯಾಕಂದರೆ ದ್ವಿದಳ ಸಸ್ಯಗಳ ಗಂಟುಗಳ ಬೇರುದಲ್ಲಿ ರೈಜೋಮಿಯಮ್ ಬ್ಯಾಕ್ಟೀರಿಯಾ ಇರ್ತದೆ. ಅದಕ್ಕೆ ಹೇಳ್ತಾರೆ ರೈಜೋಮಿಯಮ್ ಬ್ಯಾಕ್ಟೀರಿಯಾ ದ್ವಿದಳ ಸಸ್ಯಗಳ ಬೇರುಗಳ ಗಂಟುಗಳ ಆಶ್ರಯ ಪಡೆದದ್ದು. ಇದು ವಾತಾವರಣದಲ್ಲಿ ನೈಟ್ರೋಜನ್ ಹೀರಿಕೊಂಡು ಮಣ್ಣಿಗೆ ಪೂರೈಕೆ ಮಾಡ್ತದೆ, ಸ್ಥಿರೀಕರಣಗೊಳಿಸ್ತದೆ. ಇನ್ನು ಸಾವಯವ ಗೊಬ್ಬರಗಳ ಅನುಕೂಲತೆಗಳೆಂದರೆ ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡ್ತದೆ. ಆಮೇಲೆ ಮಣ್ಣನ್ನು ರಂಧ್ರಯುತವಾಗಿಸ್ತದೆ. ಇದು ಅನಿಲಗಳ ವಿನಿಮಯವನ್ನು ಸುಲಭಗೊಳಿಸ್ತದೆ. ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತದೆ. ಇನ್ನು ಮಣ್ಣಿನ ಸಂರಚನೆಯನ್ನು ಸುಧಾರಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ. ಇನ್ನು ಸಾವಯವ ಗೊಬ್ಬರ ರಸಗೊಬ್ಬರಗಳಿರ್ತಕ್ಕಂಥ ವ್ಯತ್ಯಾಸವನ್ನು ನೋಡೋಣ. ರಸಗೊಬ್ಬರಗಳು ಮಾನವ ನಿರ್ಮಿತ ನಿರವಯವ ಲವಣಗಳು. ಸಾವಯವ ಗೊಬ್ಬರಗಳು ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದು ಸಗಣಿ ಮತ್ತು ಸಸ್ಯಗಳ ಉಳಿಕೆಯ ವಿಘಟನೆಯಿಂದ ಮಾಡಲಾಗ್ತದೆ. ಇನ್ನು ರಸಗೊಬ್ಬರಗಳು ಕಾರ್ಖಾನೆಗಳಲ್ಲಿ ಉತ್ಪಾದನೆ ಮಾಡಿದ್ರೆ ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದನೆ ಮಾಡಲಾಗ್ತದೆ. ಇನ್ನು ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸ್ ಮಣ್ಣಿಗೆ ಒದಗಿಸುವುದಿಲ್ಲ, ಆದರೆ ಸಾವಯವ ಗೊಬ್ಬರಗಳು ಸಾಕಷ್ಟು ಹ್ಯೂಮಸ್ಸನ್ನು ಮಣ್ಣಿಗೆ ಒದಗಿಸ್ತವೆ. ರಸಗೊಬ್ಬರಗಳು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂಗಳಂಥ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿರ್ತವೆ. ಅದರ ಸಾವಯವ ಗೊಬ್ಬರ ಸಸ್ಯ ಪೋಷಕಾಂಶಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿರ್ತವೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಗೊಬ್ಬರ ಹಾಕಿದ ನಂತರ ನೀರನ್ನು ಹಾಸೋದು, ಅದಕ್ಕೆ ನೀರಾವರಿ. ನೆಕ್ಸ್ಟ್ ನಾಲ್ಕನೇ ಹಂತ ನೀರಾವರಿ. ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಅಂತ ಕರೆಯಲಾಗ್ತದೆ. ಸಸ್ಯದ ಹೂವುಗಳು, ಹಣ್ಣುಗಳು, ಬೀಜಗಳು ಸಮರ್ಪಕವಾಗಿ ಬೆಳವಣಿಗೆ ಆಗಬೇಕಾದ್ರೆ, ಆಮೇಲೆ ವಿಕಾಸ ಆಗಬೇಕಾದ್ರೆ ನೀರು ಮುಖ್ಯವಾಗಿರ್ತದೆ. ನೀರು ಸಸ್ಯಗಳ ಬೇರುಗಳಿಂದ ಹೀರಲ್ಪಡ್ತದೆ. ನೀರಿನ ಜೊತೆಗೆ ಖನಿಜ ಮತ್ತು ರಸಗೊಬ್ಬರಗಳು ಸಹ ಹೀರಲ್ಪಡ್ತವೆ. ಶುಷ್ಕ ಪರಿಸ್ಥಿತಿಗಳಲ್ಲಿ ಬೀಜಗಳು ಮೊಳೆಯಲಾರವು.
ಪೋಷಕಾಂಶಗಳು ನೀರಿನಲ್ಲಿ ಕರಗಿರುವ ಎಲ್ಲ ಭಾಗಗಳಿಗೂ ಸಾಗಿಸಲ್ಪಡ್ತದೆ. ಶೀತಗಾಳಿಯಿಂದ ಮತ್ತು ಬಿಸಿಗಾಳಿಯಿಂದ ಬೆಳೆಗಳಿಗೆ ರಕ್ಷಣೆ ಕೊಡಲು ನೀರು ಸಹಾಯವನ್ನು ಮಾಡ್ತದೆ. ಇನ್ನು ಬೆಳೆಯ ಆರೋಗ್ಯಕರವಾದ ಬೆಳವಣಿಗೆಗೆ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಲು ಜಮೀನಿಗೆ ನಿಯಮಿತವಾಗಿ ನೀರನ್ನು ಹಾಯಿಸಬೇಕಾಗ್ತದೆ. ಇನ್ನು ನೀರಾವರಿಯ ಆಕರಗಳು ಯಾವಂದರೆ ಬಾವಿಗಳು, ಕೊಳವೆಗಳು, ಕೆರೆಗಳು, ಸರೋವರಗಳು, ನದಿಗಳು, ಅಣೆಕಟ್ಟುಗಳು ಮತ್ತು ಕಾಲುವೆಗಳು. ಇನ್ನು ನೀರಾವರಿ ಆಕರಗಳು ಅಂದಾಗ ಇವೆಲ್ಲ ಆಕರಗಳು ಸಾಮಾನ್ಯವಾಗಿ ನೋಡಿದಾಗ ಇವು ಹೆಚ್ಚಾಗಿ ಅತಿ ಹೆಚ್ಚಾಗಿ ನಾವು ಬಳಕೆ ಮಾಡ್ತಕ್ಕಂಥದ್ದು. ಅಂದರೆ ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳಂದರೆ ಅಂದರೆ ಹಿಂದಿನ ಕಾಲದಲ್ಲಿ ನೀರನ್ನು ಹೊಲಗದ್ದೆಗಳಿಗೆ ಹಾಸಬೇಕಾದ್ರೆ ಅಥವಾ ನೀರನ್ನು ಬಿಡಬೇಕಾದ್ರೆ ಏನು ಮಾಡ್ತಿದ್ರು, ಕೆಲವೊಂದು ಸಾಂಪ್ರದಾಯಿಕ ಪದ್ಧತಿ ವಿಧಾನಗಳನ್ನು ಬಳಕೆ ಮಾಡ್ತಿದ್ರು. ಬಾವಿಗಳು, ಸರೋವರಗಳು, ಕಾಲುವೆಗಳು ಲಭ್ಯವಿರುವ ನೀರನ್ನು ಜಮೀನಿಗೆ ವಿಭಿನ್ನ ವಿಧಾನಗಳಿಂದ ಹಾಯಿಸಲಾಗ್ತದೆ. ಆ ವಿಧಾನಗಳಂದರೆ ಅಗಲು ಅಂದರೆ ರಾಟೆ ವಿಧಾನ, ಸರಪಳಿ ಪಂಪ್ ವಿಧಾನ, ಏತ ನೀರಾವರಿ ವ್ಯವಸ್ಥೆ, ರಾಹಟ ವಿಧಾನ, ಸನ್ನೆ ಕೋಲು ವಿಧಾನ ಅಂತ ಬರ್ತದೆ. ಅಂದರೆ ನೀರಾವರಿಯ ಸಾಂಪ್ರದಾಯಿಕ ವಿಧಾನ ಅಂದರೆ ನೀರನ್ನು ಮೇಲೆತ್ತಲು ಪಂಪುಗಳನ್ನು ಸಾಮಾನ್ಯವಾಗಿ ಬಳಕೆ ಮಾಡಲಾಗ್ತದೆ. ಡೀಸೆಲ್, ಗೊಬ್ಬರ ಅನಿಲ, ವಿದ್ಯುತ್ ಸೌರಶಕ್ತಿ ಪಂಪುಗಳನ್ನು ನಡೆಸಲು ಇಂದಿನ ನಿರ್ಮಾಣದಲ್ಲಿ ಬಳಕೆ ಮಾಡಲಾಗ್ತದೆ. ಇಲ್ಲಿ ಬೇರೆ ಬೇರೆ ಅಗಲು ವಿಧಾನ, ಸರಪಳಿ ವಿಧಾನ, ಎತ್ತ ನೀರಾವರಿಯಿಂದ ರಾಹಟ ವಿಧಾನ ಅಂತದ. ಇನ್ನು ನೀರಾವರಿಯ ಆಧುನಿಕ ವಿಧಾನ ಅಂದರೆ ತುಂತುರು ನೀರಾವರಿ ವಿಧಾನ ಅಂತ ಬರ್ತದೆ. ಅಂದರೆ ನೀರಾವರಿ ಆಧುನಿಕ ವಿಧಾನಗಳಲ್ಲಿ ನೀರನ್ನು ನಿಯಮಿತವಾಗಿ ಬಳಸುವ ಮೂಲಕ ನಮ್ಮ ಸಹಾಯವನ್ನು ಮಾಡ್ತದೆ. ಅದರಲ್ಲಿ ಮೊದಲನೇದು ತುಂತುರು ನೀರಾವರಿ. ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನ ಹೆಚ್ಚು ಉಪಯುಕ್ತವಾಗಿದೆ. ಇಲ್ಲಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳವೆಗಳನ್ನು ಮುಖ್ಯ ಕೊಳವೆ ನಿಯಮಿತವಾಗಿ ಅಂತರದಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರ್ತದೆ. ಇನ್ನು ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಸುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಯ ಮೂಲಕ ಹೊರ ಚಿಮ್ತದ ಹುಲ್ಲು ಹಾಸುಗಳ ಕಾಫಿ ತೋಟಗಳಿಗೆ ಇದು ಹೆಚ್ಚು ಉಪಯುಕ್ತವಾಗಿರ್ತಕ್ಕಂಥದ್ದು. ಇನ್ನು ಹನಿ ನೀರಾವರಿ ಪದ್ಧತಿ ಅಂದರೆ ಡ್ರಿಪ್ಪಿಂಗ್ ಪದ್ಧತಿ ಅಂತ ಕರೆಯಲಾಗ್ತದೆ. ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬಿಡ್ತದೆ. ಆದ್ದರಿಂದ ಇದನ್ನು ಹನಿ ನೀರಾವರಿ ವಿಧಾನ ಅಂತ ಕರೆಯಲಾಗ್ತದೆ. ಇದು ಹಣ್ಣಿನ ಗಿಡಗಳಿಗೆ, ಉದ್ಯಾನವನಗಳಿಗೆ, ಮರಗಳಿಗೆ ನೀರು ಹಾಸುವ ಅತ್ಯುತ್ತಮ ತಂತ್ರವಾಗಿದೆ. ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವ ಪ್ರದೇಶಗಳಿಗೆ ಇದು ವರದಾನವಾಗಿದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಹಂತ ಕೃಷಿ ಪದ್ಧತಿಯ ಮುಂದಿನ ಹಂತ ಕಳೆಗಳನ್ನ ನೀರನ್ನು ಹಾಯಿಸಿದ ನಂತರ ಕಳೆಗಳಿಂದ ರಕ್ಷಣೆ ಮಾಡ್ತಕ್ಕಂಥದ್ದು. ಒಂದು ಜಮೀನಿನ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಅಂತ ಕರೆಯಲಾಗ್ತದೆ. ನಂತರ ಇಂಥ ಕಳೆಗಳನ್ನು ರಕ್ಷಣೆ ಮಾಡೋದು ಹೆಂಗೆ? ಕಳೆಗಳನ್ನು ತೆಗೆದು ಹಾಕುವುದಕ್ಕೆ ಕಳೆ ಕೀಳುವುದು ಅಂತ ಕರೆಯಲಾಗ್ತದೆ. ಕಳೆಗಳು ನೀರು, ಪೋಷಕಾಂಶ, ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುವುದರಿಂದ ಕಳೆ ಕೀಳುವುದು ಅಗತ್ಯವಾಗಿರ್ತದೆ. ಏಕೆಂದರೆ ಬೆಳೆಗಳ ಬೆಳೆಯುವಿಕೆಗೆ ಇವು ಹಾನಿಯನ್ನು ಉಂಟು ಮಾಡ್ತಾವೆ. ಇನ್ನು ಕಳೆ ನಿವಾರಣೆ, ಕಳೆಗಳನ್ನು ನಿವಾರಿಸಲು ಮತ್ತು ಅವುಗಳ ಬೆಳವಣಿಗೆಯನ್ನು ನಿಯಂತ್ರಿಸಲು ರೈತರು ಹಲವಾರು ವಿಧಾನಗಳನ್ನು ಅಳವಡಿಸಿಕೊಂಡಿದ್ದಾರೆ. ಬಿತ್ತನೆಯ ಮೊದಲು ಉಳುಮೆ ಮಾಡುವಿಕೆ ಕಳೆಗಳನ್ನು ಬುಡ ಮೇಲಾಗಿಸಿ ನಾಶಪಡಿಸ್ತದೆ. ಕಳೆಗಳು ಹೂವು ಮತ್ತು ಬೀಜಗಳನ್ನು ಬಿಡುವ ಮೊದಲು ಅವುಗಳನ್ನು ಕಿತ್ತು ಹಾಕಬೇಕು. ಇದು ಕಳೆಗಳನ್ನು ನಿವಾರಿಸುವ ಅತ್ಯಂತ ಪ್ರಶಸ್ತ ಸಮಯವಾಗಿರ್ತದೆ. ಕಾಲಕಾಲಕ್ಕೆ ಕಳೆಗಳನ್ನು ಬುಡಸಹಿತ ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು, ಕುರ್ಪಿ ಅಥವಾ ಕುರ್ಚಿಗೆ ಎಂದು ಕರೆಯಲ್ಪಡುವ ಸಣ್ಣ ಕತ್ತಿಗಳಿಂದ ನಿವಾರಿಸಬಹುದು. ಇನ್ನು ಕಳೆಗಳನ್ನು ಬುಡಸಹಿತ ಕಿತ್ತು ಹಾಕಲು ಮಾಂತ್ರಿಕ ಅಲ್ಲದ ಯಾಂತ್ರಿಕ ಆಗಬೇಕು. ಯಾಂತ್ರಿಕ ಕೂರಿಗಳನ್ನು ಸಹ ಬಳಸಲಾಗ್ತದೆ. ಇನ್ನು ಕಳೆನಾಶಕ ಅಂದರೆ ಏನು ನೋಡಿ, ಕೆಲವು ರಾಸಾಯನಿಕಗಳನ್ನು ಬಳಸಿ ಕಳೆಗಳನ್ನು ನಿಯಂತ್ರಿಸಬಹುದು. ಉದಾಹರಣೆಗೆ 2,4-D ಕಳೆಗಳನ್ನು ಕೊಲ್ಲಲು ಜಮೀನಿಗೆ ಇವುಗಳನ್ನು ಸಿಂಪಡಿಸಲಾಗ್ತದೆ. ಇವುಗಳಿಗೆ ಬೆಳೆಗಳಿಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಕಳೆ ಸಸ್ಯಗಳು ಬೆಳೆಯುವ ಸಮಯದಲ್ಲಿ ಅವುಗಳಲ್ಲಿ ಹೂವು ಮತ್ತು ಬೀಜಗಳು ಉಂಟಾಗುವ ಮೊದಲು ಸಿಂಪಡಿಸಬೇಕಾಗ್ತದೆ. ಇದರ ಜೊತೆಗೆ ಮತ್ತೆ ಬರ್ತಕ್ಕಂಥದ್ದು 2,4-D ಅಮೈನ್ ಸಾಲ್ಟ್ 58%, 2,4-Diethylester 20%, 2,4-Diethylester 38%, ಇವೆಲ್ಲ ಬರ್ತಕ್ಕಂಥದ್ದು ಕೆಮಿಕಲ್ಸು, ಔಷಧಿಗಳು. ಇನ್ನು ಕೊನೆಯ ಹಂತ ಕೊಯ್ಲು ಪದ್ಧತಿ. ಕೊಯ್ಲು ಆದ ನಂತರ ಕೊನೆಯ ಹಂತ ಅಲ್ಲ, 6ನೇ ಹಂತ ಹಾರ್ವೆಸ್ಟಿಂಗ್ ಅಂತ ಕರಿತವು. ಕೊಯ್ಲನ್ನು ಕೈಗಳಿಂದ ಕುಡುಗೋಲು ಬಳಸಿ ಅಥವಾ ಹಾರ್ವೆಸ್ಟರ್ ಎಂಬ ಯಂತ್ರ ಬಳಕೆ ಮಾಡಲಾಗ್ತದೆ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸಲಾಗ್ತದೆ. ಈ ಪ್ರಕ್ರಿಯೆಗೆ ಒಕ್ಕಣೆ ಅಂತ ಕರೆಯಲಾಗ್ತದೆ.
ಇದನ್ನು ಕಂಬೈನ್ ಎಂದು ಕರೆಯಲ್ಪಡುವ ಯಂತ್ರದಿಂದ ನಡೆಸಲಾಗ್ತದೆ. ಕಂಬೈನ್ ಎನ್ನುವುದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆಯಾಗಿರ್ತದೆ. ಸಣ್ಣ ಹಿಡುವಳಿದಾರರು ರೈತರ ಧಾನ್ಯಗಳನ್ನು ತೂರುವ ಮೂಲಕ ಬೇರ್ಪಡಿಸ್ತಾರೆ. ಕುಡುಗೋಲು ಕಂಬೈನ್ಸ್ ತೂರುವ ಯಂತ್ರ. ಇನ್ನು ಕೊಯ್ಲು ಹಬ್ಬಗಳ ಕೇಳಾಗ್ತದೆ. ಕೊಯ್ಲುಗಳು ಹಬ್ಬಗಳ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಹಬ್ಬಗಳು ಮಾಡಲಾಗ್ತದೆ. ಪೊಂಗಲ್ ಎಂಬ ತಮಿಳುನಾಡಲ್ಲಿ ಮಾಡ್ತಕ್ಕಂಥ ಹಬ್ಬ. ಆಮೇಲೆ ಲೋರಿ ಎಂಬುದು ಪಂಜಾಬ್ದಲ್ಲಿ. ಆಮೇಲೆ ಬೈಸಾಖಿ ಓಣಂ ಕೇರಳದಲ್ಲಿ ಮಾಡಲಾಗ್ತದೆ. ಮಕರ ಸಂಕ್ರಾಂತಿ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಮಾಡಲಾಗ್ತದೆ. ಆಮೇಲೆ ಭೊಗಾಲಿ ಬಿಹು ಆಸಾಮ್ದಲ್ಲಿ ಮಾಡಲಾಗ್ತದೆ. ಇನ್ನು ಕೊಯ್ಲಿನ ನಂತರ ಅವುಗಳನ್ನು ಸಂಗ್ರಹಣೆ ಮಾಡೋದು ಕೊನೆಯ ಹಂತ. ಬೆಳೆಗಳ ಸಂಗ್ರಹಣೆಯು ಒಂದು ಪ್ರಮುಖ ಕಾರ್ಯವಾಗಿದೆ. ಬೆಳೆಯ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬೇಕಾದರೆ ಅವುಗಳನ್ನು ತೇವಾಂಶ, ಕೀಟಗಳು ಮತ್ತು ಸೂಕ್ಷ್ಮಜೀವಿಗಳಿಂದ ರಕ್ಷಣೆ ಮಾಡಬೇಕಾಗ್ತದೆ. ತಾಜಾ ಬೆಳೆಯು ಹೆಚ್ಚು ತೇವಾಂಶವನ್ನು ಹೊಂದಿರ್ತದೆ. ಆಗಷ್ಟೇ ಕೊಯ್ಲು ಮಾಡಿದ ಕಾಳುಗಳನ್ನು ಅಥವಾ ಧಾನ್ಯಗಳನ್ನು ಒಣಗಿಸದೆ ಸಂಗ್ರಹಿಸಿಟ್ಟರೆ ಹಾಳಾಗಬಹುದು, ಕೀಟಬಾಧೆಗೆ ಒಳಪಡಬಹುದು ಅಥವಾ ಮೊಳಕೆ ಒಡೆಯುವ ಸಾಮರ್ಥ್ಯ ಕಳೆದುಕೊಳ್ಳಬಹುದು. ಆದ್ದರಿಂದ ಸಂಗ್ರಹಿಸುವ ಮೊದಲು ಕಾಳುಗಳನ್ನು ಅವುಗಳಿಂದ ತೇವಾಂಶ ಕಡಿಮೆಯಾಗುವಂತೆ ಬಿಸಿಲಿನಲ್ಲಿ ಸಮರ್ಪಕವಾಗಿ ಒಣಗಿಸಬೇಕು. ಇದು ಕೀಟ ಪೀಡೆಗಳ, ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳಿಂದ ದಾಳಿಗಳನ್ನು ತಡೆಯಿಡುತ್ತದೆ. ಇನ್ನು ರೈತರು ಕಾಳುಗಳನ್ನು ಗೋಣಿ ಚೀಲಗಳಲ್ಲಿ ಅಥವಾ ಲೋಹದ ಡಬ್ಬಿಗಳಲ್ಲಿ ಸಂಗ್ರಹಿಸುತ್ತಾರೆ. ಪೀಡೆಗಳು, ಇಲಿಗಳು ಅಥವಾ ಕೀಟಗಳಿಂದ ರಕ್ಷಿಸಲು ಅಧಿಕ ಪ್ರಮಾಣದ ಕಾಳುಗಳ ಸಂಗ್ರಹಣೆ ದೊಡ್ಡ ಸಂಗ್ರಹಗಳಲ್ಲಿ ಗೋದಾಮುಗಳಲ್ಲಿ ಮಾಡಲಾಗ್ತದೆ. ಇನ್ನು ಮನೆಗಳಲ್ಲಿ ಆಹಾರ ಧಾನ್ಯಗಳನ್ನು ಸಂರಕ್ಷಿಸಲು ಒಣಗಿದ ಬೇವಿನ ಎಲೆಗಳನ್ನು ಬಳಸಲಾಗ್ತದೆ. ದೊಡ್ಡ ಗೋದಾಮುಗಳಲ್ಲಿ ಕಾಳುಗಳನ್ನು ಅಧಿಕ ಪ್ರಮಾಣದಲ್ಲಿ ಸಂಗ್ರಹಿಸುವಾಗ ಪೀಡೆಗಳಿಂದ ಅಥವಾ ಮತ್ತು ಸೂಕ್ಷ್ಮಾಣುಜೀವಿಯನ್ನು ರಕ್ಷಿಸಲು ನಿರ್ದಿಷ್ಟವಾದ ರಾಸಾಯನಿಕಗಳನ್ನು ಅವುಗಳನ್ನು ಬಳಕೆ ಮಾಡಿ ಉಪಚರಿಸಲಾಗ್ತದೆ. ಇನ್ನು ಪ್ರಾಣಿಗಳಿಂದ ಆಹಾರ ನೋಡಿ, ಪ್ರಾಣಿಗಳಿಗಾಗಿ ಆಹಾರವನ್ನು ಮಾಡಲಾಗ್ತದೆ. ಇಂದಿನ ನಿರ್ಮಾಣದಲ್ಲಿ ಬೆಳೆಯ ಜೊತೆಗೆ ನಾವು ಪ್ರಾಣಿಗಳಿಗೆ ಕೆಲವೊಂದು ಆಹಾರ ಬೆಳೆಗಳನ್ನು ಬೆಳೆಯಲಾಗ್ತದೆ. ಅದಕ್ಕಾಗಿ ಪಶುಸಂಗೋಪನೆ ಅಂತ ಕರೆಯಲಾಗ್ತದೆ. ಮನೆಯಲ್ಲಿ ಅಥವಾ ಸಾಕಾಣಿಕಾ ಕೇಂದ್ರಗಳಲ್ಲಿ ಸಾಕುವ ಪ್ರಾಣಿಗಳಿಗೆ ಸಮರ್ಪಕ ಆಹಾರ ಮತ್ತು ಆಶ್ರಯ ಕಾಳಜಿಗಳನ್ನು ಒದಗಿಸಬೇಕಾಗ್ತದೆ. ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮಾಡಲಾಗ್ತದೆ. ಇದಕ್ಕೆ ಪಶುಸಂಗೋಪನೆ ಅಂತ ಕರೆಯಲಾಗ್ತದೆ. ಸಮರ್ಪಕ ಆಹಾರ, ಆಶ್ರಯ ಮತ್ತು ಕಾಳಜಿಗಳನ್ನು ಒದಗಿಸಿ ಮನೆಗಳಲ್ಲಿ ಅಥವಾ ಸಾಕಾಣಿಕಾ ಕೇಂದ್ರಗಳಲ್ಲಿ ಪ್ರಾಣಿಗಳನ್ನು ಸಾಕುವ ವಿಧಾನಕ್ಕೆ ಪಶುಸಂಗೋಪನೆ ಅಂತ ಕರೆಯಲಾಗ್ತದೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂಥ ಸಂಪೂರ್ಣವಾದ ನೋಟ್ಸ್. ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಎದುರಿನ ಚೆನ್ನಾಗಿ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ 8ನೇ ತರಗತಿ ಎಂಬುದು ವಿದ್ಯಾರ್ಥಿಗಳು ಧನ್ಯವಾದ ತಿಳಿಸುತ್ತಾ ಟ್ಯಾಂಕ್ ಯು ಟೋಣ್ ಆಲ್.